ಚುಕ್ಕೋಡಿ ಲೋಕಸಭಾ ಕ್ಷೇತ್ರದ ಪದವಿ ಹಾಗೂ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರಿಗೆ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ಮೂಲಕ ಮೊದಲ ಹಂತದಲ್ಲಿ ಕೋವಿಡ್ ಲಸಿಕೆ ನೀಡಲು ನಿರ್ಧರಿಸಲಾಗಿದೆ. ಪ್ರತಿಯೊಬ್ಬ ಶಿಕ್ಷಕರು ಲಸಿಕೆ ಪಡೆದುಕೊಂಡು ಕೊರೋನಾ ನಿಯಂತ್ರಣಕ್ಕೆ ಸಹಕರಿಸಬೇಕೆಂದು ಶಾಸಕ ಗಣೇಶ್ ಹುಕ್ಕೇರಿ ಹೇಳಿದರು. ಅವರು ತಾಲೂಕಿನ ಎಕ್ಸಂಬಾ ಪಟ್ಟಣದಲ್ಲಿ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಶಿಕ್ಷಕರಿಗೆ ಉಚಿತ ವ್ಯಾಕ್ಸಿನ್ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಚುಕ್ಕೋಡಿ ಲೋಕಸಭಾ ಕ್ಷೇತ್ರವು ನೆರೆಯ ಮಹಾರಾಷ್ಟ್ರದ ಗಡಿಗೆ ಹೊಂದಿಕೊಂಡಿರುವುದರಿಂದ ಇಲ್ಲಿಯ ಜನರು ಲಸಿಕೆ ಪಡೆದುಕೊಳ್ಳುವುದು ಅವಶ್ಯವಾಗಿದೆ. ಚುಕ್ಕೋಡಿ ಸದಲ್ಗಾ ಕ್ಷೇತ್ರದಲ್ಲಿ ಇಲ್ಲಿಯವರೆಗೆ 62,000 ಜನರು ಲಸಿಕೆ ಪಡೆದುಕೊಂಡಿದ್ದಾರೆ. ಈಗ ಶಿಕ್ಷಕರಿಗೆ ಲಸಿಕೆ ಕೊಡಿಸಲು ನಿರ್ಧರಿಸಲಾಗಿದೆ ಎಂದರು. ಕೆಎಲ್ಇ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ, ಮಾಜಿ ಸಂಸದರಾದ ಪ್ರಕಾಶ್ ಹುಕ್ಕೇರಿ ನೇತೃತ್ವದಲ್ಲಿ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ಮೂಲಕ ಕೆಎಲ್ಇ ಆಸ್ಪತ್ರೆಯಲ್ಲಿ ಉಚಿತ ಲಸಿಕೆ ನೀಡಲು ವ್ಯವಸ್ಥೆ ಕಲ್ಪಿಸಿದ್ದರಿಂದ ಲೋಕಸಭಾ ಕ್ಷೇತ್ರದ ಶಿಕ್ಷಕರಿಗೆ ಉಚಿತ ಲಸಿಕೆ ನೀಡಲು ಅಭಿಯಾನ ನಡೆಸಲಾಗಿದೆ. ಮೊದಲ ದಿನ 60 ಶಿಕ್ಷಕರು ಮತ್ತು ಸಿಬ್ಬಂದಿಗಳು ಲಸಿಕೆ ಪಡೆಯಲು ಆಗಮಿಸಲಿದ್ದಾರೆ ಎಂದರು. ಜುಲೈ 19 ಮತ್ತು 22 ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಸರ್ಕಾರ ನಿಗದಿ ಮಾಡಿರುವುದರಿಂದ ಪ್ರತಿಯೊಬ್ಬ ಶಿಕ್ಷಕರು ಲಸಿಕೆ ಪಡೆದುಕೊಳ್ಳಬೇಕೆಂದು ಸರ್ಕಾರ ಆದೇಶ ಮಾಡಿದೆ. ಹೀಗಾಗಿ ಶಿಕ್ಷಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಚುಕ್ಕೋಡಿ ಲೋಕಸಭಾ ಕ್ಷೇತ್ರದ ಶಿಕ್ಷಕರಿಗೆ ಉಚಿತ ಲಸಿಕೆ ನೀಡಲಾಗುತ್ತಿದೆ. ಎಲ್ಲ ಸರ್ಕಾರಿ ಹಾಗೂ ಅನುದಾನಿತ ಸಂಸ್ಥೆಗಳ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಕೆಎಲ್ಇ ಆಸ್ಪತ್ರೆ ಚುಕ್ಕೋಡಿಯಲ್ಲಿ 1ನೇ ಡೋಸ್ ಹಾಗೂ 2ನೇ ಡೋಸ್ ಲಸಿಕೆ ಪಡೆದುಕೊಳ್ಳಬೇಕು ಎಂದರು. ಸರ್ಕಾರ ಉಚಿತ ಲಸಿಕೆ ನೀಡುತ್ತಿದೆ, ನೀವೇಕೆ ಹಣ ಕೊಟ್ಟು ಖರೀದಿ ಮಾಡುತ್ತಿದ್ದೀರಾ ಎಂಬ ಪತ್ರಕರ್ತರ ಪ್ರಶ್ನೆಗೆ, ಕೊರೋನಾ ನಿಯಂತ್ರಿಸುವುದು ಜನಪ್ರತಿನಿಧಿಗಳ ಕರ್ತವ್ಯ ಆಗಿದೆ. ಕ್ಷೇತ್ರದ ಜನ ನಮ್ಮ ಕುಟುಂಬದ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಸಂಕಷ್ಟದ ಪರಿಸ್ಥಿತಿಯಲ್ಲಿ ಜನರ ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ ಎಂದು ಶಾಸಕರು ಉತ್ತರಿಸಿದರು. ಚಿಕ್ಕೋಡಿಯಲ್ಲಿ ನಮ್ಮ ಪ್ರೌಢಶಾಲೆ ಆಗಲಿ, ಶಿಕ್ಷಕರಾಗಲಿ, ಡಿಗ್ರಿ ಕಾಲೇಜ್ ಆಗಲಿ ಹಾಗೂ ಯು ಕಾಲೇಜು ಹಾಗೂ SSLC ಶಿಕ್ಷಕರಿಗಿವತ್ತು ನಮ್ಮ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಸನ್ಮಾನ್ಯ ಪ್ರಭಾಕರಣ್ಣ ಕೋರಿಯವರಾಗಲಿ, ನಮ್ಮ ಹಿರಿಯರಾದ ಸನ್ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿಯವರು ಮತ್ತು ನಾವು ಕೂಡಿ ಇವತ್ತೇನು ಲಸಿಕೆ ಕೊಡ್ತಾ ಇದೀವಿ. ಇವತ್ತು ಸುಮಾರು 60 ಶಿಕ್ಷಕರಿಗೆ ಇಲ್ಲಿಂದ ಕಳಿಸ್ಕೊಟ್ಟ. ಇವತ್ತು ಏನು ಮುಂದಿನ ದಿನಮಾನದಲ್ಲಿ ಇವತ್ತು ಏನು 10ನೇ ಪರೀಕ್ಷೆ ಬರ್ತಾ ಇದೆ, ಮತ್ತು ಈಗ ಹಂತ ಹಂತದಾಗಿ ಏನು ಇವತ್ತು ಲಾಕ್ಡೌನ್ ಓಪನ್ ಮಾಡಿದರು, ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗೆ ತೊಂದರೆ ಆಗಬಾರ್ದಂತ ನಾವು ಇವತ್ತು ಲಸಿಕೆ ಡ್ರೈವ್ ಒಂದು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಎಷ್ಟು ಜನರು ಕೊಡೋದು? ಎಷ್ಟು ಶಿಕ್ಷಕರಿಗೆ ಈ ಶಿಕ್ಷಕರಂದ್ರೆ ಯಾವ ರೀತಿ ಲಿಸ್ಟ್ ಕೊಟ್ಟಿದ್ದಾರೆ, ಯಾರ್ಯಾರು ತೊಗೊಂಡಿದ್ದಾರೆ, ಯಾರ್ಯಾರಿಲ್ಲ? ಸುಮಾರು ನಮ್ಮ ಚಿಕ್ಕೋಡಿ ಕ್ಷೇತ್ರದಲ್ಲಿ ಈಗಾಗಲೇ 62,000 ಜನರಿಗೆ ಈಗಾಗಲೇ ವ್ಯಾಕ್ಸಿನೇಷನ್ ಆಗೈತಿ. ಅಂದರೆ ಹೆಚ್ಚಿನ ಪ್ರಮಾಣದಾಗ ನಾವು ಕೂಡ ಡಾಕ್ಟರ್ ಸುಧಾಕರ್ ಅವರು ಕೂಡ ಮೊನ್ನೆ ಫೋನ್ ಮುಖಾಂತರ ಮಾತಾಡಿ ಈ ಗಡಿ ಭಾಗದಾಗ ಇವತ್ತೇನು ಫ್ಲಡ್ ಬರಬೇಕು, ಫ್ಲಡ್ ಅಂತ ಇವತ್ತು ಹೋದ ಸರ್ತಿ ಏನು ನೀವು ನೋಡಿದ್ರು ಹೋದ್ವಾರದಾಗ ನಾವೆಲ್ಲರೂ ಇದ್ರಿ. ಆ ಪರಿಸ್ಥಿತಿಯಾಗಿ ಜನವಾಡ ಇರ್ಬೋದು, ಮಲಿಕ್ವಾಡ ಇರ್ಬೋದು, ಇವು ಯಾವ್ಯಾವ ಫ್ಲಡ್ ಇಫೆಕ್ಟೆಡ್ ಏರಿಯಾ ಅದಾವೆ, ಇದು ಹೈಯೆಸ್ಟ್ ಫಸ್ಟ್ ವ್ಯಾಕ್ಸಿನೇಷನ್ ಆಗಬೇಕಂತ ನಾವು ಅವ್ರ ಮೊನ್ನೆ ಫೋನ್ ಮುಖಾಂತರ ಮಾತಾಡಿದ ಮೇಲೆ ಅವ್ರಿಗೆ ಲಸಿಕೆಯಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಾಗ ನಾ ಅಭಿನಂದನೆ ಸಲ್ಲಿಸ್ತೀನಿ. ಈಗ ನಮ್ಮ ದೇಶದ ಏನು ಜನಸಂಖ್ಯೆ ಐತಿ ಆ ಪ್ರಕಾರ ಅವ್ರು ಮಾಡಕತ್ತಾರೆ, ಡಿಪಾರ್ಟ್ಮೆಂಟ್ದಿಂದ ಆಗಲಿ ಡಾಕ್ಟರ್ಸ್ ಆಗಲಿ ಹೆಚ್ಚು ಪ್ರಯತ್ನ ಮಾಡಿ ಸ್ವಲ್ಪ ಒಂದು ಟೈಮ್ ಹಿಡಿತೈತಿ. ಬಟ್ ಹೆಚ್ಚಿನ ಪ್ರಮಾಣದಾಗ ಅವ್ರು ಏನು ಜವಾಬ್ದಾರಿ ತೊಗೊಂಡವರು ಮಾಡಬೇಕು, ಇನ್ನೂ ಹೆಚ್ಚಿನ ಪ್ರಮಾಣದಾಗ ಮಾಡಬೇಕು. ನಮ್ಮದು ಒಂದು ಕರ್ತವ್ಯ ಐತಲ್ಲ ಈ ಕ್ಷೇತ್ರ ಅಂದ್ರೆ, ನಮ್ಮ ತಂದೆಯವರಾಗಲಿ ನಾನಾಗಲಿ ಸುಮಾರು 40 ಈ ಕುಟುಂಬ ತಿಳ್ಕೊಂಡು ನಾವು ಇಲ್ಲಿ ಸೇವೆ ಮಾಡಿದ್ವಿ. ಯಾವ ಒಂದು ವಿಷಯದಾಗಿರಲಿ, ಫ್ಲಡ್ ಇರ್ಬೋದು, ಕರೋನಾ ಇರ್ಬೋದು, ಮೂರನೇ ಹಳೆ ಬಂದರೂ ಕೂಡ ಅಥವಾ 4ನೇ ಬರಲಿ, ನಮ್ಮ ಕರ್ತವ್ಯ ಐತಿ. ನಾವು ನಮ್ಮ ಅಜ್ಜಿ ಹೆಸರಲಿ ಇವತ್ತೇನು ಒಂದು ಜನರಿಗೆ ಈ ಕುಟುಂಬ ತಿಳ್ಕೊಂಡು ಏನು ಸೇವಾ ಮಾಡಾಕತ್ತೀವಿ, ಸೇವಾ ಧರ್ಮದಲ್ಲಿ ಇವತ್ತು ಜನರಿಗೆ ವ್ಯಾಕ್ಸಿನೇಷನ್ ಕೊಡಬೇಕು. ಶಾಲಾ ಕಾಲೇಜು ಶಿಕ್ಷಕರು ಕಡ್ಡಾಯವಾಗಿ ಲಸಿಕೆ ಪಡೆದುಕೊಳ್ಳಬೇಕೆಂದು ಸರ್ಕಾರದ ಆದೇಶವಿದೆ. ಈ ದಿಸೆಯಲ್ಲಿ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರು ಅನ್ನಪೂರ್ಣೇಶ್ವರಿ ಫೌಂಡೇಶನ್ ಮೂಲಕ ಶಿಕ್ಷಕರಿಗೆ ಉಚಿತ ಲಸಿಕೆ ನೀಡಲು ಮುಂದೆ ಬಂದಿರುವ ಕಾರ್ಯ ಶ್ಲಾಘನೀಯ ಎಂದು ಉಪನ್ಯಾಸಕ ಯುವರಾಜ್ ಚೌಹಾಣ್ ಹೇಳಿದರು. ಪಿಯು ಕಾಲೇಜ್ ಆಗಲಿ, ಡಿಗ್ರಿ ಕಾಲೇಜ್ ಆಗಲಿ ಮತ್ತು ಹೈಸ್ಕೂಲ್, ಈ ಎಲ್ಲ ಶಿಕ್ಷಕರಿಗೆ ಈ ಕೋವಿಡ್ ಲಸಿಕೆಯನ್ನು ಕೊಡುವಂಥ ವ್ಯವಸ್ಥೆ ಅನ್ನಪೂರ್ಣಿ ಫೌಂಡೇಶನ್ ವತಿಯಿಂದ ಮಾಡಿದ್ದಾರೆ. ಅದಕ್ಕೆ ನಮ್ಮ ಈ ಭಾಗದಲ್ಲಿ ಇರುವಂಥ ಎಲ್ಲ ಶಿಕ್ಷಕ ವತಿಯಿಂದ ನಾವೆಲ್ಲರೂ ಅವರಿಗೆ ತಿರುವಿನಿಯಾಗಿದ್ದೇವೆ. ನಮ್ಮ ಎಲ್ಲ ಕಡೆಯಿಂದ ಅವರಿಗೆ ಧನ್ಯವಾದಗಳು. ಸರ್, ಈಗ ಎಷ್ಟು ಶಿಕ್ಷಕರ ಲಿಸ್ಟ್ ಕೊಟ್ಟಿದ್ದಾರೆ ಸರ್ ನೀವು ವ್ಯಾಕ್ಸಿನ್? ನಮ್ಮಲ್ಲಿ ನಾವು ಈಗ 10 ಲಿಸ್ಟ್ ಕೊಟ್ಟಿದ್ದೇವೆ, ಆ ಎಲ್ಲರೂ ನಮ್ಗೆ ಹೆಸರು ಬಂದಿದೆ. ನಾವು ಈ 2ನೇ ಡೋಸು ತಗೋತಾ ಇದ್ದೇವೆ, 1ನೇ ಡೋಸು ಕೆಲವರು ಜನ ಅದರವರೆಗೆ ಇದ್ದಾರೆ. ಇಲ್ಲಿಂದ ಬಂದಾಗ SSLC ಪರೀಕ್ಷೆ ಬರುವುದರಿಂದ ಆ SSLC ಪರೀಕ್ಷೆಯಲ್ಲಿ ಎಲ್ಲರೂ ವ್ಯಾಕ್ಸಿನೇಷನ್ ಮಾಡ್ಕೊಂಡು ಬರಬೇಕಂತೇಳಿ ಗೌರ್ಮೆಂಟ್ ಒಂದು ಸುತ್ತಲೇ ತಗದೆ. ಆ ಕಾರಣಕ್ಕಾಗಿ ಅನ್ನಪೂರ್ಣಿ ಫೌಂಡೇಶನ್ ಅವರು ಇದೊಂದು ಸೂಕ್ತ ಕ್ರಮವನ್ನು ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲ ಶಿಕ್ಷಕರಿಗೆ ಲಸಿಕೆಯನ್ನು ಪಡೆಯುವಂಥ ವ್ಯವಸ್ಥೆ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ನಾವು ಎಲ್ಲ ಶಿಕ್ಷಕ ವತಿಯಿಂದ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ಅವರಿಗೆ ಹಾಗೂ ನಮ್ಮ ಈ ಭಾಗದ ಶಾಸಕರಾದ
ಗಣೇಶನ ಹುಕ್ಕೇರಿ ಹಾಗೂ ಪ್ರಕಾಶನ ಹುಕ್ಕೇರಿ ಅವರಿಗೆ ನಮ್ಮ ಶಿಕ್ಷಕರ ಬಳಗ ವತಿಯಿಂದ ನಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.